ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾಗಿ ಎಷ್ಟೋ ಜನಗಳಿಗೆ ಗೊಂದಲ ಇರುತ್ತೆ ಹಾಗೂ ತುಂಬ ಜನ ಮಿಸ್ಲೀಡ್ ಮಾಡೋದು ಹಾಗೂ ತಪ್ಪು ನಿರ್ಧಾರಗಳನ್ನು ತಿಳಿಸೋದು, ಜನಗಳಿಗೆ ಒಂದು ಕನ್ಫ್ಯೂಸ್ ಮಾಡೋದು, ಈ ರೀತಿಯಲ್ಲಿ ತುಂಬ ಆದಷ್ಟು ನಡೀತಾ ಇದೆ. ವೀಕ್ಷಕರೇ, ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದರೆ, ಜನ ಎಲ್ಲವೂ ಸಹ ತಿಳ್ಕೋಬೇಕು ಯಾವ ಕಾರ್ಯಗಳು ನಡೀಬೇಕು ಹಾಗೂ ಯಾವ ನಾವು ಹುಟ್ಟಿನ ಹಾಗೂ ಸಾವಿನ ಬಗ್ಗೆ ತುಂಬ ನಿಖರವಾಗಿ ನಿರ್ಧಾರಗಳನ್ನು ತಿಳಿಸ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಹುಟ್ಟು ಅಂತಂದರೆ ಯಾವ ಪಾಪಕರ್ಮಗಳನ್ನು ಜನನ ಪ್ರಾರಂಭದಲ್ಲಿ ತಿಳಿಯುವುದಿಲ್ಲ, ಬೆಳೀತಾ ಬೆಳೀತಾ ಬೆಳೀತಾನೆ ಸಹ ಅವರ ಕರ್ಮಗಳು, ಅವರ ಫಲಗಳು, ಅವರ ತಂದೆ ತಾಯಿ ಯೋಗದಿಂದ ಮಕ್ಕಳ ಮೇಲೆ ಪರಿಣಾಮಗಳು ಬೀಳುತ್ತೆ. ವೀಕ್ಷ, ಅದೇ ರೀತಿಯಲ್ಲಿ ನಿಮ್ಮ ಹುಟ್ಟಿದ ದಿನ ಯಾವ ರೀತಿ ಫಲಗಳು ನಿಮಗೆ ಸಿಗುತ್ತೆ, ಯಾವ ದಿನದಲ್ಲಿ ಹುಟ್ಟಿದ್ರೆ ನಿಮಗೆ ಯಾವ ಫಲಗಳು ನಿಮಗೆ ಇರುತ್ತೆ ಹಾಗೂ ನಿಮ್ಮ ವ್ಯಕ್ತಿತ್ವ ಯಾವ ಥರ ಇರುತ್ತೆ ಅನ್ನೋದ್ರ ನಿಮಗೆ ತಿಳ್ಕೊಳ್ಳೋ ಒಂದು ಸಣ್ಣ ಒಂದು ಸರಳ ವಿಧಾನ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ನಾನು ಹುಟ್ಟಿದ ದಿನ ನಾನು ಯಾವ ರೀತಿ ಇರ್ತೀನಿ. ನಮ್ಮ ಬಗ್ಗೆ ನಮಗೆ ತಿಳಿಯೋದಿಲ್ಲ, ಯಾವಾಗಲೂ ನಮಗೆ ಕನ್ನಡಿಯಂತೆ ಇರಬೇಕು. ಒಬ್ಬರು ಯಾರು ಕನ್ನಡಿ ನೋಡಿದ್ರೆ ಅದು ನಮ್ಮ ಕೆಟ್ಟದಿದ್ದರೆ ಕೆಟ್ಟದ್ದು ತೋರಿಸುತ್ತೆ, ಒಳ್ಳೆಯದಿದ್ದರೆ ಒಳ್ಳೆ ತೋರಿಸುತ್ತೆ. ಅದೇ ರೀತಿಯಲ್ಲಿ ಸಹ ಬೇರೆಯವರು ನಮ್ಮ ಒಂದು ವ್ಯಕ್ತಿತ್ವ ಬಗ್ಗೆ ತಿಳಿಸೋದಕ್ಕಿಂತ ನಮ್ಮ ವ್ಯಕ್ತಿತ್ವ ಬಗ್ಗೆ ನಾವೇ ತಿಳ್ಕೊಳ್ಳೋದು ಸೂಕ್ತ. ವೀಕ್ಷಕರೇ, ನಮ್ಮ ಜೀವನ ಹಾಗೂ ನಮ್ಮ ನಡವಳಿಕೆ ನಡೀತಾ ಇರೋದೇ ಗ್ರಹಗಳಿಂದ. ಯಾವುದು ಅಂದರೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಗಚ್ಚಾಯ ರಾಹುವೇ ಕೇತುವೇ ನಮೋ ನಮಃ. ಅಂದರೆ ನಾವು ರಾಹು ಒಂದು ಗ್ರಹಗತಿಗಳಿಗೆ ನಾವು ಹೋಲಿಸ್ಕೊತೀವಿ. ಅದೇ ರೀತಿಯಲ್ಲಿ ನಮ್ಮ ದಿನಚರಿಗಳು ವಾರಗಳು ಸಹ ನಮ್ಮ ಗ್ರಹಗತಿಗೆ ಸೀಮಿತ ಆಗಿದೆ. ಯಾವ ಥರ ಸೂರ್ಯಾಯ ಅಂದರೆ ಏನು ಭಾನುವಾರ ಆಯ್ತಲ್ಲ, ಈ ರೀತಿಯಲ್ಲಿ ನಮ್ಮ ಒಂದು ಎಲ್ಲ ಗ್ರಹಗತಿಗಳು ಸಹ ನಮ್ಮ ಒಂದೊಂದು ದಿನಗಳಿಗೆ ನಾವು ಸೀಮಿತ ಆಗ್ತೀವಿ. ಅದೇ ರೀತಿಯಲ್ಲಿ ನಾನು ಪ್ರಥಮವಾಗಿ ನೀವು ಯಾವ ವಾರ ಹುಟ್ಟಿದ್ರಿ ಅದರ ಪ್ರಕಾರ ನಿಮ್ಮ ವ್ಯಕ್ತಿತ್ವ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಸೂಕ್ತವಾಗಿ ಸರಳವಾಗಿ ತಿಳಿಸ್ತೀನಿ. ವೀಕ್ಷಕರೇ, ಇವತ್ತು ನೀವು ಪ್ರಥಮವಾಗಿ ಹೇಳಬೇಕು ಅಂದರೆ ಸೋಮವಾರ. ಸೋಮವಾರ ನೀವು ಜನನ ಆದರೆ ಅವರು ಖಂಡಿತವಾಗಲೂ ಆಹಾರಕ್ಕೆ ಯಾವುದೂ ಕಮ್ಮಿ ಅಂತೂ ಆಗೋದಿಲ್ಲ. ಅನ್ನಂ ಪರಬ್ರಹ್ಮ ಅಂದರೆ ನೀವೆಲ್ಲೇ ಹೋದರೂ ಸಹ ಒಬ್ಬ ವ್ಯಕ್ತಿನ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿನ ನೀವು ಪರಿಚಯ ಮಾಡಿಕೊಂಡು ಆಯ್ತಲ್ಲ ಅವನ ಜೊತೆ ಒಂದು ಟೀ ಕುಡಿದು ಬರೋಷ್ಟು, ಇಲ್ಲಾಂದರೆ ನಿಮ್ಮ ಒಂದು ಆಹಾರ ಸೇವನೆ ಮಾಡೋದು, ಏನೂ ಇಲ್ಲದೇ ಇದ್ರೂ ಸಹ ನೀವು ಜೀವನ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ವೀಕ್ಷಕರೇ, ಸೋಮವಾರ ಹುಟ್ಟಿದವರಿಗೆ ಹಾಗೂ ಇವರಿಗೆ ಹೆಣ್ಣು ಮಕ್ಕಳ ಆಶ್ರಯ ಅನ್ನೋದು ಬರುತ್ತೆ. ಯಾವ ಥರ ಅಕ್ಕ ತಂಗಿರದಾಗಿರ್ಬೋದು, ತಾಯಿಯರ್ದಾಗಿರ್ಬೋದು, ಚಿಕ್ಕಮ್ಮವ್ರದ್ದಾಗಿರ್ಬೋದು, ಇಲ್ಲಾಂದ್ರೆ ಸ್ನೇಹಿತೆಯಾರ್ದಾಗಿರ್ಬೋದು, ಈ ಥರ ಅವರಿಗೆ ಎಲ್ಲೇ ಹೋದರೂ ಸಹ ಆಹಾರಕ್ಕಾಗಿರ್ಬೋದು, ಇಲ್ಲ ಯಾರ ಒಂದು ಕಷ್ಟ ಹಂಚ್ಕೊಳೋ ಒಂದು ಹೃದಯ ಆಗಿರ್ಬೋದು, ಈ ಹೆಣ್ಣು ಮಕ್ಕಳ ಒಂದು ಆಸೆ ಅನ್ನೋದು ಇರುತ್ತೆ. ಅಂದರೆ ಯಾವ ಥರ ಒಂದು ಬಾಂಧವ್ಯ ರೀತಿಯಲ್ಲಿ ಅಕ್ಕ ತಂಗಿಯರ ಬಾಂಧವ್ಯ ರೀತಿಯಲ್ಲಿ ಈ ಸೋಮವಾರ ಹುಟ್ಟಿದವರಿಗೆ ಬೇಗ ಭೋಜನಕ್ಕೆ ಯಾವುದೇ ಕಮ್ಮಿ ಆಗೋದಿಲ್ಲ ಹಾಗೂ ವರ್ಚಸ್ಸು ಅದೇ ರೀತಿಯಲ್ಲಿ ಇರುತ್ತೆ. ಖಂಡಿತವಾಗಲೂ ಅವರಿಗೆ ಸ್ತ್ರೀಯಿಂದ ತುಂಬ ವ್ಯಾಮೋಹ ಅಂತ ಇರ್ತೀವಿ. ಅಂದರೆ ಯಾವ ಥರ ಒಂದು ಅಕ್ಕ ತಂಗಿ ವಿಚಾರದಲ್ಲಿ ಆಶ್ರಯ ಅನ್ನೋದು ಇರುತ್ತೆ. ಆಶ್ರಯ ಅಂತಂದರೆ ಸಹಾಯ ಹಸ್ತ, ಇವರಿಗೆ ತುಂಬ ಒಂದು ಸಾಫ್ಟ್ ಕಾರ್ನರೇ ಇರುತ್ತೆ. ಅದೇ ಥರ ಮಂಗಳವಾರ ಜನನ ಆದವರಿಗೆ ಸ್ವಲ್ಪ ಕಾರ್ಯದಲ್ಲಿ ವಿಘ್ನ ಇರುತ್ತೆ. ಯಾವ ಕೆಲಸಕ್ಕೆ ಹಾಕಿದ್ರು ಸ್ವಲ್ಪ ನಷ್ಟಪ್ರಾಪ್ತಿ. ಎಲ್ಲರಿಗೂ ಅತಿ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಅದು ನಡಿಲೇಬೇಕು ಅನ್ನೋದಲ್ಲ, ನಿಮ್ಮ ವ್ಯಕ್ತಿತ್ವ ನಡೀತಾ ಇರೋದು. ಯಾಕಂದರೆ ಇವತ್ತಾಗೋ ಕೆಲಸ 100 ಪಟ್ಟು ಆಗೋಯ್ತು ಅನ್ನೋ ಒಂದು ಸಂದರ್ಭದಲ್ಲಿ ನಿಂತೋಗುತ್ತೆ, ಕಾರ್ಯ ವಿಳಂಬ ಆಗುತ್ತೆ, ಈ ರೀತಿಯಲ್ಲಿ ಹೆಚ್ಚು ನಿಮಗೆ ಡಿಸಪಾಯಿಂಟ್ ನಡೀತಾ ಬರುತ್ತೆ. ಹಾಗೂ ಇದರಿಂದ ಸ್ವಲ್ಪ ವಿಷಕಂಟಕರಿಂದ ಅಂದರೆ ಒಂದು ಶತ್ರುಗಳ ಬಾಧೆಯಿಂದ ತುಳಿಯೋಕ್ಕೆ ಪ್ರಯತ್ನಗಳನ್ನು ನಿಮ್ಮ ಒಂದು ಮಂಗಳವಾರ ಹುಟ್ಟಿದವರಿಗೆ ಪ್ರಾರಂಭ ಆಗುತ್ತೆ. ಆದರೂ ಅವರು ಛಲವಾದಿಗಳಾಗಿರ್ತಾರೆ ವೀಕ್ಷಕರೇ. ಮಂಗಳವಾರ ಹುಟ್ಟಿದವರು ತನ್ನ ಕಾರ್ಯಗಳನ್ನು ನೀವು ಅವರು ಮಾಡ್ಕೋಬೇಕಾದರೂ ಸಹ ಕಷ್ಟಪಟ್ಟು ಮೇಲೆ ಬರುವ ಒಂದು ದಿನ ಆಗಿರುತ್ತದು. ಆಯ್ತಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೂ ಬುಧವಾರ ಹುಟ್ಟಿದವರಿಗೂ ಸಹ ಗುರಿ ಮುಟ್ಟುವ ಒಂದು ವರೆಗೂ ಅವರು ಹೋರಾಟ ಅನ್ನೋದು ಬಿಡೋದಿಲ್ಲ, ಸಾಧನೆ ಪ್ರಿಯರಾಗಿರ್ತಾರೆ. ಹಾಗೂ ಅವರು ಕಲಾವಿದರ ರಂಗದಲ್ಲಿ ತುಂಬ ಒಂದು ವರ್ಚಸ್ಸು ಬೆಳಿಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ. ನಾನು ಹೇಳಿದೆ, ಈ ಬುಧವಾರ ಹುಟ್ಟಿದವರು ಗುರಿ ಮುಟ್ಟಗಂಟ ನಿಲ್ಲೋದಿಲ್ಲ. ಅದು ಓಡದಲ್ಲಿರೋದು ಒಂದು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು, ಇಲ್ಲ ಕಲಾವಿದರ ಕ್ಷೇತ್ರದಲ್ಲಾಗಿರ್ಬೋದು, ಇಲ್ಲ ಸಾಹಸಿಗಳಾಗಿರ್ತಾರೆ ಅವರು. ಈ ಥರ ಅವರು ಬುಧವಾರ ಜನನ ಆದವರು ಸಹ ಅವರು ತುಂಬ ಒಂದು ತುಂಬ ಹಾರ್ಡ್ ವರ್ಕರ್ಸ್ ಆಗಿರ್ತಾರೆ, ತುಂಬ ಅವರು ಶ್ರಮಜೀವಿಗಳಾಗಿರ್ತಾರೆ. ಅದೇ ರೀತಿಯಲ್ಲಿ ಗುರುವಾರ ಆದವರು ಸಹ ಅವರಿಗೆ ವಿದ್ಯಾಪ್ರಾಪ್ತಿಗಳು ಚೆನ್ನಾಗಿರುತ್ತೆ. ಅಂದರೆ ಯಾವ ಥರ ಅವರಿಗೆ ವಿದ್ಯೆಯ ಸರಸ್ವತಿ ಅವರಿಗೆ ಹೊಲ್ದಿರುತ್ತೆ,
ಹಾಗೂ ಶಿಕ್ಷಣ ಇಲ್ಲ, ಇವಾಗೇನು ಇಲ್ಲಪ್ಪ ನಾನು ಗುರುವಾರ ಹುಟ್ಟಿದ್ದೀನಿ ನನಗೆ ಶಿಕ್ಷಣನೇ ಬಂದಿಲ್ಲ ಅನ್ನೋದಲ್ಲ, ಅವರ ಒಂದು ಜನ್ಮತ ಕುಂಡಲಿ ಪ್ರಕಾರದಲ್ಲಿ ಅವರಿಗೆ ವ್ಯತ್ಯಾಸಗಳನ್ನು ನಾವು ನೋಡಬೇಕಾಗುತ್ತೆ. ಅದೇ ಥರದಲ್ಲಿ ಗುರುವಾರ ಜನ್ಮ ಆದವರಿಗೂ ವಿದ್ಯೆ ಆದಷ್ಟು ಬೇಗ ಎಲ್ಲರಿಗೂ ಸಹ ಗುರುವಾರ ಸ್ವಲ್ಪ ಬೇಗ ಫಲ ಸಿಗುತ್ತೆ. ಅದೇ ರೀತಿಯಲ್ಲಿ ಅವರ ಕಾರ್ಯದಲ್ಲಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅವರು. ಹಾಗೂ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಪ್ರಯತ್ನ ಪಟ್ಟರು ಅವರಿಗೆ ಫಲ ಚೆನ್ನಾಗಿ ಸಿಗುತ್ತೆ. ಅದೇ ಥರ ನಾವು ಹೇಳೋದು ವೀಕ್ಷಕರೇ, ಶುಕ್ರವಾರ ಜನನ ಆದವರಿಗೆ ಸ್ವಲ್ಪ ಸ್ವಲ್ಪ ಏರುಪೇರು ಜಾಸ್ತಿ, ಆದಷ್ಟು ಅವರು ಅನಾರೋಗ್ಯದಲ್ಲಿ ಕುಂತಿರ್ತಾರೆ. ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಹಾಗೂ ಆರೋಗ್ಯಹೀನತೆ ಆಗೋದು, ಹಾಗೂ ಆದಷ್ಟು ನಡೆಯೋಕ್ಕೆ ಬರದೇ ಇರೋರು, ಹಾಗೂ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋದು, ಹಾಗೂ ಈ ಒಂದು ಕ್ಷೇತ್ರ ಗುರುವಾರ ಜನ ಆದವರಿಗೆ ಸಹ ಈ ಕಲರ್ಫುಲ್ ಲೈಫ್ ಅಂತ ಹೇಳ್ತೀವಿ ನಾವು. ಅಂದರೆ ಅವರ ಆರೋಗ್ಯ ಬಾಧೆಗಳಲ್ಲಿ ಸ್ವಲ್ಪ ಏರುಪೇರು ಬಿಟ್ಟರೆ ಅವರಿಗೆ ಜೀವನದಲ್ಲಿ ಒಂದು ಚಾಯ್ಸಿಂಗ್ ಅಂತ ಇರುತ್ತೆ. ಯಾವ ಥರ ಒಂದು ಬಟ್ಟೆ ಚಾಯ್ಸ್ ಮಾಡೋದಾಗಲಿ, ಇಲ್ಲ ಯಾವ್ದಾರ ಒಂದು ನೋಟ್ಗಳು, ಯಾವ್ದಾರ ಒಂದು ಹವ್ಯಾಸ ಅನ್ನೋದು ಪಡ್ಕೊಂಡಿರ್ತಾರೆ ಅವರು. ಒಂದು ಏನಾರ ಒಂದು ಕಲರ್ಫುಲ್ ಲೈಫ್ನ ಎಂಜಾಯ್ ಮಾಡಬೇಕು, ನಾನು ಒಂದು ಏನಾರ ಒಟ್ಟಿನಲ್ಲಿ ನನ್ನೊಂದು ಮನತೃಪ್ತಿಗೋಸ್ಕರ ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕಕ್ಕಾಗದಿದ್ರೂ ಸಹ ನನ್ನ ತೃಪ್ತಿಗೋಸ್ಕರ ನಾನು ಬದುಕಬೇಕು ಅನ್ನೋ ಒಂದು ವಾರ ಈ ಶುಕ್ರವಾರ ಆಗಿರುತ್ತೆ. ಅವರಿಗೆ ಸ್ವಲ್ಪ ಆರೋಗ್ಯ ಬಾಧೆಗಳು ಸಹ ಬರ್ತಾ ಇರುತ್ತೆ. ಅದೇ ಬಿಟ್ಟರೆ ಸ್ವಲ್ಪ ಶನಿವಾರ ಜನನ ಆದರೂ, ಶನೀಶ್ವರನ ಹೇಳದೆ ವೀಕ್ಷಕರೇ, ಶನೀಶ್ವರದಲ್ಲಿ ಒಂದು ಕಾರ್ಯಗಳಲ್ಲಿ ಎಲ್ಲರೂ ಸಹ ಆ ಒಂದು ಧರ್ಮ ಕಾರಕ ಅಂತ ಹೇಳಿದ್ರೆ, ಯಾರು ಧರ್ಮದಿಂದ ನಡೀತಾರೋ ಆ ಶನಿವಾರ ಹಾಗೂ ಶನೀಶ್ವರನ ವಾರದಲ್ಲಿ ಅವರಿಗೆ ಫಲವೃದ್ಧಿ ಆಗುತ್ತೆ. ಯಾರು ಅಶುಭ ಒಂದು ಧರ್ಮದಲ್ಲಿ ನಡೆಯೋರಿಗೆ ಸಹ ಅವರಿಗೆ ಕಾರ್ಯಸಿದ್ಧಿ ಆಗೋದಿಲ್ಲ. ಅದೇ ಥರ ಈ ಶನಿವಾರ ನಡೆಯೋರಿಗೆ ಅಂದರೆ ಹುಟ್ಟಿದವರಿಗೆ ಅವರಿಗೆ ಕಾರ್ಯಸಿದ್ಧಿ ಖಂಡಿತವಾಗ್ಲೂ ಆಗುತ್ತೆ. ಯಾವ ಕಾರ್ಯದಲ್ಲಿ ಏನಾರ ಒಂದು, ಇವಾಗ ನಮ್ಮ ಪುರೋಹಿತೃ ಕ್ಷೇತ್ರದಲ್ಲೇ ಇರ್ಬೋದು, ಶನಿವಾರ ಜನ ಆದವರಿಗೆ ಅವರು ವಿದ್ಯಾಭ್ಯಾಸದಲ್ಲಿ ಅಂದರೆ ಮಂತ್ರ ಘೋಷಣೆ ಕಲಿಬೇಕು ಅಂದರು, ಕಾರ್ಯ ಸಿದ್ಧಿ ಮಾಡಬೇಕು ಅಂದರು, ಅವರಿಗೆ ಫಲವೃದ್ಧಿ ಆಗುತ್ತೆ. ಅದೇ ರೀತಿಯಲ್ಲಿ ಶನಿವಾರ ಆದವರು ಯಾವ ಒಂದು ಹಠದಿಂದ ಹೋಗುವ ಒಂದು ರಾಶಿಗಳು, ಹಾಗೂ ಶನಿವಾರ ಜನನ ಆದವರು ಸಹ ಕಷ್ಟಜೀವಿಗಳು, ಯಾವ ಥರ ಇಂಜಿನಿಯರ್ಸ್ ಆಗಿರ್ತಾರೆ, ಶ್ರಮಜೀವಿ ಆಗಿರ್ತಾರೆ, ದೇಹ ದಂಡನೆಗಳು ಮಾಡ್ತಾರೆ. ಯಾವ ಥರ ಇವಾಗ ನೋಡೋದು, ನೀವೆಷ್ಟೋ ನೋಡ್ತಾ ಇರ್ತೀರಾ ಕಬ್ಬಿಣದ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಒಂದು ಕಲ್ಲಿನ ಗ್ರಾನೈಟ್ಗಳ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾಗೂ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಂಥವರು ದೇಹ ದಂಡನೆಗಳನ್ನು ಮಾಡ್ತಾರೆ. ಈ ದೇಹ ದಂಡನೆ ಮಾಡೋರು ಯಾವಾಗ ಯಾರು ಅತಿ ಹೆಚ್ಚು ಅಂತಂದರೆ ಶನಿವಾರ ಜನನ ಆದವರು. ಈ ಒಂದು ಕಷ್ಟಪಟ್ಟು ಜೀವನ ಮಾಡೋ ಒಂದು ವಾರದಲ್ಲಿ ಜನನ ಆದವರು ಮಾತ್ರ ಶನಿವಾರ ತುಂಬ ಒಂದು ಹೆಚ್ಚು ಒತ್ತಡದಲ್ಲಿ ಜೀವನ ಮಾಡ್ತಾರೆ, ದೇಹನ ಸಂಪೂರ್ಣವಾಗಿ ದಂಡನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾನುವಾರ ಜನನ ಆದವರು ಸಹ, ನೀವು ಎಷ್ಟೋ ಜನ ಬೇಕಾದ್ರೆ ಅಬ್ಸರ್ವ್ ಮಾಡಿ ವೀಕ್ಷಕರೇ, ಭಾನುವಾರ ಜನನ ಆದವರು ಸಂಚಾರಿಗಳಾಗಿರ್ತಾರೆ. ಓಡಾಟ, ಹಲ್ದಾಟ, ತಿರುಗಾಟದಲ್ಲಿ ಸಂಚಾರಿ ಜೀವನ ಅನ್ಬೋದು ಅನುಭವಿಸ್ತಾ ಇರ್ತಾರೆ. ಈ ಸಂಪೂರ್ಣವಾಗಿ ಏಳು ವಾರಗಳು ಸಹ ಈ ಒಂದು ಯಾವ ಯಾವ ಒಂದು ವಿಧಾನದಲ್ಲಿ ಜನನ ಆಗ್ತಾರೆ, ಯಾವ ವಾರದಲ್ಲಿ ಜನನ ಆಗ್ತಾರೋ ಅವರ ವ್ಯಕ್ತಿತ್ವಗಳನ್ನು ನಾನು ತಿಳಿಸಿದ್ದೀನಿ ವೀಕ್ಷಕರೇ. ನೀವು ತಿಳ್ಕೊಂಡು ನಾನು ಹಿಂಗಿದ್ದೀನಲ್ಲಪ್ಪ ಅದನ್ನ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳೋಣ, ಹಾಗೂ ಅಭಿವೃದ್ಧಿಕರೆ ಮುನ್ನುಗ್ಗೋಣ, ಹಾಗೂ ನನ್ನ ಒಂದು ಸೂಚನೆ ಈ ಥರ ಇದ್ದಾಗ ಅದನ್ನ ತಪ್ಪು ದಾರಿಗೆ ಹೋಗದೆ ಒಳ್ಳೆ ದಾರಿ ಮಾರ್ಗದರ್ಶನ ವಿಚಾರದಲ್ಲಿ ಹೋಗೋಣ ಅನ್ನೋದನ್ನ ತಿಳ್ಕೊಂಡು ನೀವು ಜೀವನನ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವಗಳನ್ನು ಕಾಪಾಡಿಕೊಂಡು ಹೋಗಿ ವೀಕ್ಷಕರೇ. ಎಲ್ಲವೂ ಸಹ ನಿಮಗೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.